ಸುಳ್ಯ ತಾಲೂಕಿನ ಶಾಸಕಿ ಭಾಗಿರತಿ ಮುರುಳ್ಯ ಅವರ ಕಡಬದ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಡಬ ಮಿನಿ ವಿಧಾನಸೌಧದಲ್ಲಿ ನೂತನ ಕಚೇರಿ ಉದ್ಘಾಟಿಸಲಾಯಿತು. ಬೆಳಗ್ಗೆ ಗಣಹೋಮ ಪೂಜೆ ನಡೆಸಿದ ಬಳಿಕ ಉದ್ಘಾಟನೆ ನೆರವೇರಿಸಲಾಯಿತು. ಜನಸಂಘ ಹಾಗೂ ಬಿಜೆಪಿಯ ಹಿರಿಯ ಕಾರ್ಯಕರ್ತರಾದ ಹರಿಶ್ಚಂದ್ರ ರೈ ಪಟ್ಟೆಗುತ್ತು ಪೆರಾಬೆ ಹಾಗೂ ಕಡಬದ ತನಿಯಪ್ಪ ಮಚ್ಚಗುಡ್ಡೆ ಕುಶಾಲಪ್ಪ ಗೌಡ ಕುಡಾಲ ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು. ಶಾಸಕಿ ಭಾಗಿರತಿ ಮುರುಳ್ಯ ಅವರು 94C ಹಾಗೂ ಅಕ್ರಮ ಸಕ್ರಮದಡಿ ಭೂಮಿ ಮಂಜೂರಾದ 150 ಫಲಾನುಭವಿಗಳಿಗೆ ಪತ್ರ ವಿತರಣೆ ನೆರವೇರಿಸಿ ಮಾತನಾಡಿ, ಕಡಬದಲ್ಲಿ ಶಾಸಕರ ಕಚೇರಿ ತೆರೆಯಬೇಕು ಎನ್ನುವ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ. ಕಚೇರಿ ಮುಖಾಂತರ ಸಮಾಜದ ಕಟ್ಟಕಡೆಯ ಜನತೆಗೆ ಸರ್ಕಾರ ಸವಲತ್ತುಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಕಡಬ ತಹಶೀಲ್ದಾರ್ ರಮೇಶ್ ಬಾಬು ಮಾತನಾಡಿ, ಶಾಸಕರು ಕಡಬದಲ್ಲಿ ಲಭ್ಯವಿರುವುದರಿಂದ ಇಲ್ಲಿನ ಕೆಲಸ ಕಾರ್ಯಗಳಿಗೆ ವೇಗ ದೊರೆಯಲಿದೆ ಎಂದರು. ಅಕ್ರಮ ಸಕ್ರಮದ ಮಂಜೂರಾತಿ ಮಾಡಿದ ತಾಲೂಕು ಅಂತ ಹೇಳಿದ್ರೆ ಕಡಬ ತಾಲೂಕು ಅಂತೇಳಿ ಹೆಸರನ್ನು ಪಡೆದಿದೆ. ಅದಕ್ಕೆ ವಿಶೇಷವಾಗಿ ನಾನು ಮಾನ್ಯ ತಹಶೀಲ್ದಾರ್ ಅವರು, ಮಾನ್ಯ ಡಿಟಿ ಅವರುಗಳು ಮತ್ತು ಇಲ್ಲಿಯ RI ಇರ್ಬೋದು, VAಗಳಿರ್ಬೋದು ಮತ್ತು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ನಾನು ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲ ಸಮಿತಿ ಪರವಾಗಿ ಆತ್ಮೀಯವಾಗಿ ನಾನು ಅಭಿನಂದಿಸ್ತೇನೆ. ಬಹಳ ಸವಾಲಿನ ಕೆಲಸ, ಬಹಳ ಈ ಸೆನ್ಸಿಟಿವ್ ಇಶ್ಯೂ ಈ ಅಕ್ರಮ ಸಕ್ರಮದ ಜಮೀನು ಮಂಜೂರಾತಿ. ಬಹಳಷ್ಟು ಕಾನೂನಿನ ತೊಡಕುಗಳು ಇರ್ತವೆ. ಆದರೂ ಕೂಡ ಶಾಸಕರ ಮಾನ್ಯ ಅಂಗಾರವರ ಕೋರಿಕೆ ಮೇರೆಗೆ, ನಮ್ಮ ಕಮಿಟಿಯವರ ಕೋರಿಕೆ ಮೇರೆಗೆ ಒಂದಷ್ಟು ಅರ್ಹರಿಗೆ ಅಥವಾ ಯಾರು ಅಗತ್ಯ ಉಂಟು ಜಮೀನು ಅವರಿಗೆ ಒಂದಷ್ಟು ಅದರಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು, ಅದನ್ನು ಹೇಳುವಾಗಿಲ್ಲ, ಆದರೂ ಕೂಡ ಒಂದಷ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ಮಾನ್ಯ ಅಧಿಕಾರಿ ವರ್ಗದ ತಹಶೀಲ್ದಾರ್ ಇರ್ಬೋದು, ಡಿ ಟಿ ಅವರು ಇರ್ಬೋದು, ಎಲ್ಲರೂ ಮಂಜೂರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನು ಕೂಡ ಸುಮಾರು 200-250 ಜನರಿಗೆ ಡಿಟಿ ದುಡ್ಡು ಕಟ್ಟಲಿಕ್ಕೆ ಇದಿದೆ ಮತ್ತು ಹಕ್ಕುಪತ್ರ ಕೊಡಲಿಕ್ಕಿದೆ. ಅದನ್ನು ಕೂಡ ಆದಷ್ಟು ಬೇಗ ಒಂದು ವಾರದಲ್ಲಿ ಅದನ್ನು ಕೂಡ ಮುಗಿಸಿಕೊಡ್ತೇನೆ ಅಂತ ತಹಶೀಲ್ದಾರ್ ಡಿ ಟಿ ಅವರು ಹೇಳಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಮಾಡಿಕೊಡಬೇಕು ಎಂದು ವಿನಂತಿ ಮಾಡಿಕೊಡ್ತಾ ಮತ್ತೊಮ್ಮೆ ಎಲ್ಲರ ಪರವಾಗಿ, ಫಲಾನುಭವಿಗಳ ಪರವಾಗಿ. ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎವಿ ತೀರ್ಥರಾಮ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರರಾದ ಗೋಪಾಲ್ ಕಲ್ಲುಗುಡ್ಡೆ, ಮನೋಹರ ಕೆಟಿ, ಬಿಜೆಪಿ ಮುಖಂಡರಾದ ಕೃಷ್ಣಶೆಟ್ಟಿ ಕಡಬ, ವೆಂಕಟ್ ವಳಲಂಬೆ, ಪುಲಸ್ತ್ಯ ರೈ, ರಾಕೇಶ್ ರೈ ಕೆಡೆಂಚೆ, ಭಾಸ್ಕರ್ ಗೌಡ ಇಸ್ಲಂಪಾಡಿ, ಸುಬೋಧ್ ರೈ ಮೇನಾಲ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.